ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಮನೋರಂಜನ್. ವಾರ್ತೆಗಳ ವಿವರ. ಸಿಎಂ ಕುಮಾರಸ್ವಾಮಿ ಮಂಡಿಸಿದ ಬಜೆಟ್ ಜನಪರ, ರಾಜ್ಯದ ಅಭಿವೃದ್ಧಿ ಪರವಾಗಿದೆ ಎಂದು ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ. ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟ್ ಜನಪರ, ರೈತಪರ, ಅಭಿವೃದ್ಧಿ ಪರವಾಗಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 234,153 ಕೋಟಿ ಗಾತ್ರದ ಬಜೆಟ್ ಮಂಡಿಸಲಾಗಿದ್ದು, ತುಮಕೂರು ಜಿಲ್ಲೆಗೆ ಹಲವು ಯೋಜನೆ ಘೋಷಿಸಿ ಹೆಚ್ಚಿನ ಹಣ ನೀಡಲಾಗಿದೆ ಎಂದರು. ಕೊರಟಗೆರೆ, ಮಧುಗಿರಿ, ಪಾವಗಡ ಮತ್ತು ತುಮಕೂರು ತಾಲೂಕಿಗೆ ಸಣ್ಣ ನೀರಾವರಿ ಕೆರೆ ಸಮಗ್ರ ಅಭಿವೃದ್ಧಿಗೆ 50 ಕೋಟಿ, ಹೇಮಾವತಿ ಯೋಜನೆಯ ವ್ಯಾಪ್ತಿಯ ತುರುವೇಕೆರೆ, ಗುಬ್ಬಿ, ತುಮಕೂರು, ಶಿರಾ ತಾಲೂಕುಗಳ ಸಮರ್ಪಕ ನೀರು ನಿರ್ವಹಣೆಗೆ 200 ಕೋಟಿ, ಸಿದ್ದಗಂಗಾ ಮಠದ ಪ್ರಾರ್ಥನಾ ಮಂದಿರಕ್ಕೆ 5 ಕೋಟಿ, ಜಿಲ್ಲೆಯ ಹಲವು ಮಠಗಳಿಗೆ ತಲಾ 1 ಕೋಟಿ, ಶಿರಾ ತಾಲೂಕಿನ ಅಂತರ್ಜಲ ಅಭಿವೃದ್ಧಿಗೆ 20 ಕೋಟಿ, ತುರುವೇಕೆರೆ ತಾಲೂಕು ಮಾಯಸಂದ್ರದಲ್ಲಿ ವೃದ್ಧಾಶ್ರಮ ಅಭಿವೃದ್ಧಿಗೆ 2 ಕೋಟಿ, ತಿಪಟೂರಿನಲ್ಲಿ ಹಾಸ್ಯನಟ ದಿವಂಗತ ನರಸಿಂಹರಾಜು ಅವರ ಸ್ಮಾರಕ ಸಭಾ ಮಂದಿರ ನಿರ್ಮಾಣಕ್ಕೆ 2 ಕೋಟಿ, ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣಕ್ಕೆ 60 ಕೋಟಿ ಮೀಸಲಿಡಲಾಗಿದೆ ಎಂದರು. ಇದೇ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಯಡಿಯೂರಪ್ಪ ಒಪ್ಪಿಕೊಂಡರೆ ಸ್ಪೀಕರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡುತ್ತಾನೆ. ಆಡಿಯೋ ತನ್ನದು ಎಂದು ಸಾಬೀತಾದರೆ ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇನೆ ಎಂದು ಹೇಳಿದ್ದಾರೆ. ಈಗ ಅವರು ರಾಜಕೀಯ ನಿವೃತ್ತಿಯಾಗಲಿ ಎಂದರು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸದನದಲ್ಲಿ ಒತ್ತಾಯಿಸುತ್ತೇವೆ. ಆದ್ರೆ ಎಂತ ಹೇಳಿದ್ರು ಅಂತೇಳಿ, ಈಗ ಅವರು ಒಪ್ಕೊಂಡಿದ್ರೆ ಅವರೇ ನಿವೃತ್ತಿ ಆಗ್ಬೇಕಲ್ಲ. ಅಲ್ಲ, ನಾವು ಸ್ಪೀಕರ್ ಹತ್ರ ನಮಗಿರೋದು ಸ್ಪೀಕರ್ ಅಷ್ಟೇ. ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅಥವಾ ಸದನದಲ್ಲಿ ಪ್ರಸ್ತಾಪ ಮಾಡಿ ಆ ಸೂಕ್ತವಾದ ಕ್ರಮ ತಗೋಬೇಕು ಕಾನೂನು ಚೌಕಟ್ಟಲ್ಲಿ. ನಮಗೆ ನಿಯಮಗಳು ಮಾಡಿದ್ದಾರೆ, ವಿಧಾನ ಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಿಯಮಗಳು ಮಾಡಿದ್ದಾರೆ. ಆ ನಿಯಮದ ಚೌಕಟ್ಟಿನಲ್ಲಿ ಎಲ್ಲವೂ ಆಗಬೇಕಾಗುತ್ತೆ. ಅದು ನೋಡೋಣ. ಇಲ್ಲ, ನಾವು ಈಗಲೇ ಏನನ್ನು ಊಹೆ ಮಾಡೋಕ್ಕಾಗೋದಿಲ್ಲಲ್ಲ. ಸ್ಪೀಕರ್ ಅವರ ನಿರ್ಧಾರ ನಾವು ಹೇಳಕ್ ಬರೋದಿಲ್ಲ. ಖಂಡಿತವಾಗಿ ಅಲ್ಲ, ನಾವು ಅವರಿಗೆ ಒಂದು ಅವರ ಮೆಂಬರ್ಶಿಪ್ಪನ್ನು ವಜಾಗೊಳಿಸ್ಬೇಕಾಗುತ್ತೆ. ಮತ್ತು ಮುಂದೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು, ಅದು ಯಾವ ಕಾನೂನು ಅಟ್ರ್ಯಾಕ್ಟ್ ಆಗುತ್ತೆ ನೋಡಬೇಕಲ್ಲ. ಒಂದು ವೇಳೆ ಪೊಲೀಸ್ ಕಾನೂನುಗಳು ಬಂದರೆ, ನಾನು ಮೊದಲೇ ಹೇಳಿದಿನಲ್ಲ, ಭಾರತೀಯ ಜನತಾ ಪಾರ್ಟಿಯವರು ಪ್ರಜಾಪ್ರಭುತ್ವಕ್ಕೆ ಗೌರವವನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದು ಸಾಬೀತಾಗ್ತಾ ಇದೆ. ಯಾಕೆಂದರೆ ಅವರು ಅಧಿಕಾರದಲ್ಲಿದ್ದಾಗ ಒಂದು ರೀತಿ, ಬೇರೆಯವರು ಅಧಿಕಾರದಲ್ಲಿದ್ದಾಗ ಒಂದು ರೀತಿ ಅಂತ ಹೇಳೋವಂಥದ್ದು ಇದೆಯಲ್ಲ, ಅದು ಸರಿ ಇಲ್ಲ. ಮಾನ್ಯ ಯಡಿಯೂರಪ್ಪನವರು ಒಂದು ವೇಳೆ, ಅವರು ನಾನು ಕೇಳಲಿಲ್ಲ, ಅವರು ಒಪ್ಕೊಂಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ. ಒಂದು ವೇಳೆ ಅವರು ಒಪ್ಕೊಂಡಿದ್ರೆ ಅದಕ್ಕಿನ್ನ ಕೀಳು ಮಟ್ಟದ ರಾಜಕಾರಣ ಇನ್ನೊಂದಿಲ್ಲ. ಅವರ ಶಾಸಕತ್ವವನ್ನು ವಜಾಗೊಳಿಸಬೇಕು, ಬಿಜೆಪಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಅವರು ಒಪ್ಪಿಕೊಂಡರೆ ಅದಕ್ಕಿಂತ ಕೀಳುಮಟ್ಟದ ರಾಜಕಾರಣ ಇನ್ನೊಂದಿಲ್ಲ ಎಂದು ಹೇಳಿದರು. ಗುಬ್ಬಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ದೇವಸ್ಥಾನದ ಹುಂಡಿಗಳನ್ನು ದೋಚುತ್ತಿದ್ದು, ಇದರಿಂದ ಭಕ್ತಾದಿಗಳು ಆತಂಕಗೊಂಡಿದ್ದಾರೆ. ದೇವಸ್ಥಾನದ ಹುಂಡಿಗಳನ್ನು ಕಳವು ಮಾಡುತ್ತಿರುವ ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದೆ. ಗುಬ್ಬಿ ಹೊರವಲಯದ ಮಡೇನಹಳ್ಳಿಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ಕಳ್ಳರು ಹುಂಡಿಯನ್ನು ದೋಚಿದ್ದು ಅದರಲ್ಲಿ 40,000 ರೂಗಳ ಹಣ ಇತ್ತೆಂದು ಶಂಕಿಸಲಾಗಿದೆ. ಕಳೆದ ಒಂದು ತಿಂಗಳಿನಿಂದ 5-6 ಕಡೆ ದೇವಸ್ಥಾನದ ಹುಂಡಿಗಳನ್ನೇ ದೋಚುತ್ತಿರುವುದು ಬೆಳಕಿಗೆ ಬಂದಿದೆ. ಕಳೆದ 3 ದಿನಗಳಿಂದ ಗುಬ್ಬಿಯ ವಿವಿಧೆಡೆ ಕಳ್ಳರು ತಮ್ಮ ಕೈಚಳಕ ಪ್ರದರ್ಶಿಸುತ್ತಿರುವುದರಿಂದ ನಾಗರಿಕರು ಭಯಭೀತರಾಗಿದ್ದಾರೆ. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಹೋಬಳಿಯಲ್ಲಿ 10 ಕೋಟಿ ರೂಗಳ ವೆಚ್ಚದ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಡಾ ರಂಗನಾಥ್ ಚಾಲನೆ ನೀಡಿದರು. ಲೋಕಸಭಾ ಚುನಾವಣೆಯಲ್ಲಿ ಜನರ ದಿಕ್ಕು ತಪ್ಪಿಸಲು ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಯತ್ನಿಸುತ್ತಿರುವುದು ಖಂಡನೀಯ ಎಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಹೋಬಳಿಯಲ್ಲಿ 10.25 ಕೋಟಿ ರೂಗಳ ವೆಚ್ಚದ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿ, ಸಮ್ಮಿಶ್ರ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿ ಉತ್ತಮ ಬಜೆಟ್ ಮಂಡಿಸಿದೆ. ಇದರ ಏಳಿಗೆ ಸಹಿಸದೆ ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಸಲು ಸಮ್ಮಿಶ್ರ ಸರ್ಕಾರವನ್ನು ಸದಾ ಅಸ್ಥಿರಗೊಳಿಸುವ ಯತ್ನವನ್ನು ಬಿಜೆಪಿ ಮಾಡುತ್ತಿರುವುದು ನಿಜಕ್ಕೂ ಸಂವಿಧಾನದಲ್ಲಿ ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ತಮ್ಮದೇ ಪಕ್ಷದಿಂದ ಬಂದ ರಾಜ್ಯಪಾಲರ ಭಾಷಣದ ವೇಳೆಯಲ್ಲಿ ಅಗೌರವ ತರುವಂತೆ ನಡೆದುಕೊಂಡಿರುವುದು ಸರಿಯಲ್ಲ. ಸುಸೂತ್ರವಾಗಿ ನಡೆಯುತ್ತಿರುವ ಸಮ್ಮಿಶ್ರ ಸರ್ಕಾರ
ಸಂವಿಧಾನವನ್ನು ಕೆಡವಿ ಅವರು ಆಡಳಿತ ನಡೆಸುವ ಉದ್ದೇಶದಿಂದ ಸಂವಿಧಾನದ ಅಂಶಗಳಿಗೆ ಅಗೌರವ ತರುವ ರೀತಿಯಲ್ಲಿ ಬಿಜೆಪಿ ನಾಯಕರು ನಡೆದುಕೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಬಿಜೆಪಿ ಮುಖಂಡರು ಹೇಳಿದ ರೀತಿಯಲ್ಲಿ ಯಾವುದು ನಡೆಯುತ್ತಿಲ್ಲ. ಸಿಎಂ ಕುಮಾರಣ್ಣ ಬಜೆಟ್ ಮಂಡಿಸಲ್ಲ ಎಂದು ಹೇಳಿದ್ದರು. ಆದರೆ ಕುಮಾರಣ್ಣ ಎಲ್ಲಾ ವರ್ಗದ ಜನರು ರೈತರು ಮೆಚ್ಚುವಂತಹ ಜನಪರ ಬಜೆಟ್ ನೀಡಿದ್ದಾರೆ. ವಿರೋಧ ಪಕ್ಷದ ಬಿಜೆಪಿಯವರಿಗೆ ಆಡಳಿತ ಪಕ್ಷದವರಿಗಿಂತ ಹೆಚ್ಚು ಜವಾಬ್ದಾರಿ ಇದೆ ಎನ್ನುವುದನ್ನು ಮರೆಯಬಾರದು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ನಡೆದುಕೊಳ್ಳಬೇಕು. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹುಳುಕು ಮುಚ್ಚಿಕೊಳ್ಳಲು ವಿನಾಕಾರಣ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸಲು ಇಲ್ಲಸಲ್ಲದ ಕುತಂತ್ರ ನಡೆಸುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ರಾಜ್ಯದ ಜನತೆ ಪ್ರಶ್ನೆ ಮಾಡುತ್ತಾರೆ. ಮಾಧ್ಯಮಗಳು ಸಹ ಬಿಜೆಪಿಯವರ ನಡೆಯನ್ನು ಪ್ರಶ್ನಿಸದೇ ಇರುವುದು ಖೇದಕರ ಎಂದರು. ತಾಲೂಕಿನಲ್ಲಿ ಅತಿ ಹಿಂದುಳಿದ ಹೋಬಳಿಯಾದ ಹುತ್ರಿದುರ್ಗ ಹೋಬಳಿಯ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿ ತಾಲೂಕಿನ ಪಾಲಿನ ಹೇಮಾವತಿ ನೀರನ್ನು ಪಡೆಯುವ ಕಾಮಗಾರಿಯನ್ನು ಮೊದಲ ಆದ್ಯತೆ ಮೇರೆಗೆ ಕೈಗೊಂಡು ನೀರು ಹರಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಶ್ರಮಿಸಲಾಗುತ್ತಿದೆ ಎಂದರು. ರಸ್ತೆಗಳ ಅಭಿವೃದ್ಧಿಗೆ ಸಂಸದ ಡಿಕೆ ಸುರೇಶ್ ಹಾಗೂ ಸಿಎಂ ಕುಮಾರಸ್ವಾಮಿ, ಲೋಕೋಪಯೋಗಿ ಸಚಿವ ರೇವಣ್ಣನವರ ಸಹಕಾರದಿಂದ 78 ಕೋಟಿ ರೂಗಳ ವಿವಿಧ ರಸ್ತೆಗಳಿಗೆ ಅನುದಾನ ಮಂಜೂರಾಗಿದ್ದು, ಇಂದು ಹಾಲುವಾಗಿಲು ಮೂಲಕ ಮಾಗಡಿಗೆ ಹೋಗುವ ಕೊಪ್ಪಲು ಗ್ರಾಮದಿಂದ ವಡಾಘಟ್ಟ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನು ಒಟ್ಟಾರೆ 7.25 ಕೋಟಿ ರೂಗಳ ವೆಚ್ಚದಲ್ಲಿ ಹಾಗೂ ಕೆಂಪನಹಳ್ಳಿ ಮೂಲಕ ವಿವಿಧ ಗ್ರಾಮಗಳಿಗೆ ಹೋಗುವ ರಸ್ತೆಗಳ ಕಾಮಗಾರಿಯನ್ನು 3 ಕೋಟಿ ರೂಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಜಲಾನಯನ ಇಲಾಖೆಯ ಮೂಲಕ ಒಟ್ಟಾರೆ 93 ಕೋಟಿ ರೂಗಳ ವಿವಿಧ ಕಾಮಗಾರಿಗೆ ಅನುದಾನ ಮಂಜೂರಾಗಿದೆ ಎಂದರು. ವಿರೋಧ ಪಕ್ಷಗಳ ಕರ್ತವ್ಯ ಏನು ಅಂತ ನಾನು ಬಹಳಷ್ಟು ಗೊಂದಲ ಆಗಿಬಿಟ್ಟಿದೆ. ವಿರೋಧ ಪಕ್ಷದವರು ಹೆಚ್ಚಿನದಾಗಿ ಅವರು ಜವಾಬ್ದಾರಿತನದಲ್ಲಿ ಸರ್ಕಾರ ನಡೆಸೋರ್ಗಿಂತ ಜಾಸ್ತಿ ಜವಾಬ್ದಾರಿತನವಾಗಿ ನಡೆಸುವಂಥದ್ದು ನಾನು ಚಿಕ್ಕದ್ರಿಂದ ಓದ್ಕೊಂಡು ಬಂದಿದ್ದೀನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾಕೋ ಎಂತ ಏನೋ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ಒಂದು ಆಶೀರ್ವಾದದಲ್ಲಿ ಇಲ್ಲಿಯ ರಾಜ್ಯ ಸರ್ಕಾರದ ಮುಖಂಡರುಗಳೆಲ್ಲ ಕುದುರೆ ವ್ಯಾಪಾರದಲ್ಲಿ ಮತ್ತು ಸರ್ಕಾರ ಬೀಳಿಸಿ ಸರ್ಕಾರ ನಡೆಸಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ದಿನನಿತ್ಯ ಗೊಂದಲಮಯ ಮಾಡೋದೊಂದು ಬಿಟ್ರೆ ಕರ್ನಾಟಕ ಸರ್ಕಾರದ ಬಡ ರೈತರ ಕುಟುಂಬಕ್ಕೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರಂತದ್ದು ನಾನು ನೋಡ್ತಾ ಇಲ್ಲ. ನಾನು ಸಾಕಷ್ಟು ಜನಕ್ಕೆ ಸಮಾಜದಲ್ಲಿ ಕೇಳ್ತಾ ಇದ್ದೀನಿ ಪ್ರಶ್ನೆಯನ್ನು, ಪ್ರಜೆಗಳಿಗೆ ಯಾಕೆ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಪ್ರಜಾಪ್ರಭುತ್ವದ ಸಂವಿಧಾನದ ಪ್ರಕಾರ ಆಗಿರುವಂತ ಸಮ್ಮಿಶ್ರ ಸರ್ಕಾರಕ್ಕೆ ಎಲ್ಲರ ಆಶೀರ್ವಾದ ಇದ್ದಂತ ಸಮಯದಲ್ಲಿ ಈ ತರ ಬಿಜೆಪಿ ಪಕ್ಷದವರು ಈ ತರ ದಿನನಿತ್ಯ ತೊಂದರೆ ಕೊಡ್ತಾ ಇರೋದನ್ನ ಯಾಕೆ ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಕಡೆ. ಮಾಧ್ಯಮದವ್ರನ್ನ ನಾನು ಕೇಳಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ತಾವುಗಳೆಲ್ಲ ಇದ್ರ ಬಗ್ಗೆ ನೀವು ತಿಳುವಳಿಕೆ ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನ ನಾನು ಬಹಳಷ್ಟು ಕಡೆ ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷಗಳು ಅವ್ರು ದಿನನಿತ್ಯ ಇವತ್ತು ಅವರು ರಿಸೈನ್ ಮಾಡಿದ್ರು, ಅವ್ರು ರಾಜೀನಾಮೆ ಕೊಟ್ರು, ಇವ್ರು ರಾಜೀನಾಮೆ ಕೊಡೋದನ್ನ ಹೇಳ್ತಾ ಬರ್ತಾರೆ ಹೊರತು ಇಲ್ಲಿವರೆಗೂ ಆ ತರ ಗೊಂದಲಗಳು ಆಗ್ಲಿಲ್ಲ. ಯಾವ ರೀತಿಯಲ್ಲೂ ಸರ್ಕಾರ ಏನು ತೊಂದರೆ ಆಗ್ಲಿಲ್ಲ. ಎಲ್ಲಾರು ಹೇಳಿದ್ರು ಬಜೆಟ್ ಮಂಡನೆ ಮಾಡಲ್ಲ ಅಂತ. ತುಂಬಾ ಚೆನ್ನಾಗಿ ಕುಮಾರಸ್ವಾಮಿ ಅವರು ರೈತರ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಇನ್ನ ಯಾವ ರೀತಿ ಈ ಗೊಂದಲಗಳನ್ನು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಮುಂದೆ ಬರುವಂತ ಚುನಾವಣೆ ಏನು MP ಚುನಾವಣೆ ಇದೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಗೊಂದಲ ಮಾಡಬೇಕು ಅಂತ ಮಾಡ್ತಾವ್ರೆ ಹೊರತು ಜನನ ಈ ರೀತಿ ದಾರಿ ತಪ್ಪಿಸುವಂತ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರು ಗೆಲ್ಲಬಹುದು ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಹೊರತು. ಜಿಲ್ಲಾ ಪಂಚಾಯತಿ ಸದಸ್ಯ ಭಾಗ್ಯಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ಐಎ ವಿಶ್ವನಾಥ್, ಮುಖಂಡರಾದ ಹಾಲುವಾಗಿಲು ಸ್ವಾಮಿ, ಚಂದ್ರಶೇಖರ, ರಾಜಣ್ಣ, ಮರಿಯಪ್ಪ, ಶಿವಕುಮಾರ, ನಾರಾಯಣ, ಲೋಕೋಪಯೋಗಿ ಇಲಾಖೆ ಎಇಇ ದಿವಾಕರ್ ಇತರರು ಹಾಜರಿದ್ದರು. SC/ST ನೌಕರರ ಹಕ್ಕೋತ್ತಾಯಕ್ಕಾಗಿ ಈ ತಿಂಗಳ 25ರಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಕಳೆದ 10 ತಿಂಗಳಿನಿಂದ ಖಾಲಿಯಿರುವ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷರ ನೇಮಕ ಶಾಸಕರ ಅಧ್ಯಕ್ಷತೆಯ ಫಲಾನುಭವಿಗಳ ಆಯ್ಕೆ ಸಮಿತಿ ಇರದ್ದು, ಜನಸಂಖ್ಯೆಗೆ ಅನುಗುಣವಾಗಿ SC/ST ಉಪ ಪಂಗಡಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫೆಬ್ರವರಿ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನಿಕ ಹುದ್ದೆಯಾದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷ ಹುದ್ದೆಯನ್ನು ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಮುಖಂಡರನ್ನು ಸಮಾಧಾನಪಡಿಸಲು ನೀಡುವ ಹುದ್ದೆ ಎಂಬಂತೆ ಭಾವಿಸಿ ಪಕ್ಷ ಬದಲಾದಂತೆ ಆಯೋಗದ ಅಧ್ಯಕ್ಷರನ್ನು ಬದಲಾಯಿಸಲಾಗುತ್ತಿರುವುದು ಸರಿಯಲ್ಲ ಎಂದರು. ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಫೆಬ್ರವರಿ 25ರಂದು ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಪ್ರವಾಸ ಮಾಡಿ ದಲಿತ ಮುಖಂಡರಿಗೆ ಆಹ್ವಾನ ನೀಡಲಾಗಿದೆ. ಸುಮಾರು 1.50 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ. ಬೆಂಗಳೂರಿನ ಟೌನ್ಹಾಲ್ನಿಂದ ರ್ಯಾಲಿ ಹೊರಟು ಸ್ವತಂತ್ರ ಉದ್ಯಾನವನದಲ್ಲಿ ಸಮಾವೇಶ ಜರುಗಲಿದೆ ಎಂದರು. SC/ST ಜನಾಂಗಗಳ ಕುಂದುಕೊರತೆಗಳನ್ನು
ನ್ಯಾಯಾಲಯದ ಮೂಲಕ ಇತ್ಯರ್ಥ ಮಾಡೋದಕ್ಕೆ ಒಂದು ಕಾಯ್ದೆ ಮಾಡಿ 2002 ಅದು ಆ ಕಾಯ್ದೆ ಅನುಷ್ಠಾನಕ್ಕೆ ಬಂದು ಮೊದಲನೇ ಅಧ್ಯಕ್ಷರು ನಮ್ಮ ಅಂಜನಮೂರ್ತಿ ಅಂತ ತಮಗೆಲ್ಲ ಗೊತ್ತಿದೆ. ಮಂತ್ರಿಗಳಾಗಿದ್ದರು, ಶಾಸಕರಾಗಿದ್ದರು ನೆಲಮಂಗಲದವರು, ಮತ್ತು ಅದರ ಮೊದಲನೇ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿದ್ದಂಥ ಅಸ್ತಿತ್ವಕ್ಕೆ ಬಂದ ಈ ಆಯೋಗ ರಾಜ್ಯದಲ್ಲಿರ್ತಕ್ಕಂಥ 101 SC 50 ST ಈ ಎರಡೂ ಜನಾಂಗಗಳಿಗೆ, ಜಾತಿ ಉಪಜಾತಿಗಳಿಗೆ ಅವ್ರಿಗಾಗ್ತಕ್ಕಂಥ ಅನ್ಯಾಯ, ಅವ್ರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಇತ್ಯಾದಿ ಸಮಸ್ಯೆಗಳ ಕುರಿತು ಆಯೋಗ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಆಯೋಗದ ತೀರ್ಪುಗಳು ಬಹಳ ಮುಖ್ಯವಾಗಿರ್ತವೆ. ಕೇಂದ್ರ ಸರ್ಕಾರಕ್ಕೆ ಒಂದು ಈ ಆಯೋಗಕ್ಕೆ ಬಹಳ ದೊಡ್ಡ ಅಧಿಕಾರ ಇದೆ. ಯಾವುದೇ IAS ಅಧಿಕಾರಿನ ಸಮನ್ ಮಾಡತಕ್ಕಂಥ ಅಧಿಕಾರ ಇದೆ. ಅಂತ ಒಂದು ಅಧಿಕಾರ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಆಯೋಗ, ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಆಯೋಗಕ್ಕೆ ಅಂತ ದೊಡ್ಡ ಅಧಿಕಾರ ಇಲ್ಲ. ಅವರು ಸುದ್ದಿಗೋಷ್ಠಿಯಲ್ಲಿ ಜೈಬಿ ಮದಳದ YS ದೇವೂರ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೇಶವಮೂರ್ತಿ, ಪ್ರಜಾವಿಮೋಚನಾ ಚಳವಳಿಯ ಮುನಿ ಅಂಜನಪ್ಪ ಇತರರು ಇದ್ದರು. ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು DDPI ಆಫೀಸ್ನ ಅನಂತರಾಮು ತಿಳಿಸಿದರು. ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ಕಚೇರಿಗೆ ಬಂದಾಗ ಅವರನ್ನ ಆತ್ಮೀಯವಾಗಿ ಕಂಡು ಅವರ ಕೆಲಸ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪತ್ರಾಂಕಿತ ಸಹಾಯಕರಾದ ಅನಂತರಾಮು ತಿಳಿಸಿದರು. ತುಮಕೂರಿನ ನಿವೃತ್ತ ನೌಕರರ ಸಂಘದ ಸಭಾಂಗಣದಲ್ಲಿ ರಾಜ್ಯ ಲಿಪಿಕ ನೌಕರರ ಸಂಘ, ವಾಹನ ಚಾಲಕರು ಮತ್ತು ಡಿ ಗ್ರೂಪ್ ನೌಕರರ ಸಂಘ ಜಿಲ್ಲಾ ಶಾಖೆಯಿಂದ ನಡೆದ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ನೌಕರರು ಸಾರ್ವಜನಿಕರ ಸೇವೆಗೆ ಮೊದಲ ಆದ್ಯತೆ ನೀಡಬೇಕು, ಜನರಿಂದಲೇ ನಾವು ಎಂಬುದನ್ನು ಮರೆಯಬಾರದು ಎಂದರು. ವಾಹನ ಚಾಲಕರು ಡಿ ಗ್ರೂಪ್ ನೌಕರರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು, ಯಾವುದೇ ರೀತಿಯಲ್ಲೂ ಸೋಮಾರಿಗಳಾಗದೆ ಕೆಲಸ ಮಾಡುವುದರಿಂದ ಮುಂದೆ ನಮಗೆ ಒಳ್ಳೆಯದಾಗುತ್ತೆ ಎಂಬುದನ್ನು ತಿಳಿಯಬೇಕು ಎಂದರು. ಒಂದೆಡೆ ಸೇರಿ ನಮ್ಮ ಕಷ್ಟ ಸುಖಗಳನ್ನು ಚರ್ಚಿಸಿ ಮುಂದೆ ಸಂಘದ ಒಂದು ನಡೆ ಏನು, ನಮ್ಮ ನಿತ್ಯ ನೌಕರರಿಗೆ ಅನುಕೂಲವಾಗತಕ್ಕಂಥ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕಬಹುದು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಇಲ್ಲಿ ನಾವು ಚರ್ಚಿಸತಕ್ಕಂಥ ಮುಖ್ಯ ಅಂಶಗಳು ಅಂತಂದರೆ, ನಾವು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಮಯದಲ್ಲಿ ನಾವು ಎಲ್ಲ ನೊಂದವರ ಪರವಾಗಿ ಕೆಲಸವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಮೂಲಕ ಏನು ನಮಗೆ ಅನ್ನ ನೀಡತಕ್ಕಂಥ, ನಮಗೆ ಸೇವೆ ದೊರಕಿಸಿಕೊಡ್ತಕ್ಕಂಥ ಈ ಪ್ರಭುತ್ವಕ್ಕೆ ನಾವು ಮೊದಲು ಸಲ್ಲಿಸತಕ್ಕಂಥ ಕೃತಜ್ಞತೆಯನ್ನು ಉತ್ತಮವಾದ ಸೇವೆ ಮಾಡುವ ಮೂಲಕ ನಾವು ನೀವೆಲ್ಲ ಸರ್ಕಾರದ ಕೆಲಸವನ್ನು ಮಾಡೋದ್ರಲ್ಲಿ ತೊಡಗಿಸ್ಕೋಬೇಕು, ಮತ್ತು ನಮ್ಮಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಂಡು ನಮ್ಮಲ್ಲಿ ಯಾವುದೇ ರೀತಿ ಹಿಂಜರಿಕೆಯನ್ನು ತೋರದೇ ನಾವು ಉತ್ತಮವಾದ ಕೆಲಸವನ್ನು ಮಾಡಬೇಕು. ಆ ಮೂಲಕ ಸಂಘವನ್ನು ಬಲಪಡಿಸಿ ಸಂಘಗಳಲ್ಲಿ ಸಂಘರ್ಷಗಳನ್ನು ಹುಟ್ಟುಹಾಕಿಕೊಳ್ಳದೆ ಸಂಘವನ್ನು ಬಲಪಡಿಸಿಕೊಂಡು ನಾವು ನೀವೆಲ್ಲ ಒಂದೇ ದಾರಿನಲ್ಲಿ ಸಾಗ್ತಾ ನಮ್ಮ ನೌಕರರಿಗೆ ಹಿತವನ್ನು ಬಯಸೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಡೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಸಭೆಯಲ್ಲಿ ನೌಕರರ ಕುಂದುಕೊರತೆ ಆಲಿಸಲಾಯಿತು. ಮುಂದೆ ಸಂಘದಿಂದ ಯಾವೆಲ್ಲ ಕಾರ್ಯಕ್ರಮ ಮಾಡಬೇಕು, ಸಂಘದ ಬೆಳವಣಿಗೆಗೆ ಹೇಗೆ ನೌಕರರು ಹೇಗೆ ದಕ್ಷತೆಯಿಂದ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಲಾಯಿತು. ಅಲ್ಲದೆ K2 ವ್ಯವಸ್ಥೆ, CCMS ಬಗ್ಗೆ ತಿಳಿಸಿ ಹೇಗೆ ಗುಣಮಟ್ಟದಿಂದ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಯಿತು. ತಾಲೂಕು ಮಟ್ಟದಲ್ಲೂ ಸಂಘದಿಂದ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಬಸವರಾಜು, ಸುರೇಶ್ ಕುಮಾರ್, ಶಿವಶಂಕರಯ್ಯ, ಯತೀಶ್, ದಿನೇಶ್ ಕುಮಾರ್, ಸ್ವಾಮಿ ಧನಂಜಯ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ 81 ವಿದ್ಯಾರ್ಥಿಗಳು ಇನ್ಫೋಸಿಸ್ ಕಂಪನಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾರೆ. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇನ್ಫೋಸಿಸ್ ಕಂಪನಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ ವಿದ್ಯಾವಾಹಿನಿ ಕಾಲೇಜಿನ 81 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕ್ಯಾಂಪಸ್ ಸಂದರ್ಶನಕ್ಕೆ ವಿದ್ಯಾವಾಹಿನಿ ಕಾಲೇಜು ಸೇರಿದಂತೆ ವಿವಿಧ ಕಾಲೇಜುಗಳ 300 ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದರಲ್ಲಿ ವಿದ್ಯಾವಾಹಿನಿ ಕಾಲೇಜಿನ 81 ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಾಲೇಜುಗಳ 19 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕ್ಯಾಂಪಸ್ ಸಂದರ್ಶನದಲ್ಲಿ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಕ್ಕೆ ತಮಗೆ ಸಂತೋಷ ತಂದಿದೆ ಎಂದು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆಬಿ ಜಯಣ್ಣ ಪ್ರತಿಕ್ರಿಯಿಸಿದರು. ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ಇಂಟರ್ವ್ಯೂ ನಡೆಯಿತು. ಅದರಲ್ಲಿ
350 ಜನಕ್ಕೆ 101 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ 81 ಜನ ವಿದ್ಯಾವಾಹಿನಿ ಕಾಲೇಜಿನಲ್ಲಿ, ಉಳಿದ ಕಾಲೇಜುಗಳಿಂದ 19 ಜನ ಸೆಲೆಕ್ಟ್ ಆಗಿದ್ದಾರೆ. ಇದು ಭಾಳ ಸಂತೋಷದ ವಿಷಯ. ತುಮಕೂರಿನಲ್ಲಿ ಇತ್ತೀಚೆಗೆ ನಡೆದಂಥ ಕ್ಯಾಂಪಸ್ ರಿಕ್ರೂಟ್ಮೆಂಟಲ್ಲಿ ಇದೇ ಹೈಯೆಸ್ಟ್ ಸೆಲೆಕ್ಷನ್. 320ಕ್ಕೆ 101 ಜನ ಸೆಲೆಕ್ಟ್ ಆಗಿರೋದು ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಇದು ಅಂತ ಹೇಳಿದ್ರೆ ಸಂತೋಷ ಪಡ್ತೀನಿ. ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತಿದ್ದೀನಿ. ಇನ್ಫೋಸಿಸ್ ಕಂಪನಿಯ ಮೂವರು ಬೆಳಗ್ಗೆ 8:30 ಸಂಜೆಯವರೆಗೆ ಸಂದರ್ಶನ ನಡೆಸಿದ್ದು, ಈ ಸಂದರ್ಭದಲ್ಲಿ ಬಿಕಾಂ ಮತ್ತು ಬಿಸಿಇ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಶ್ರೀನಿವಾಸಪುರದಲ್ಲಿರುವ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಅಳತೆಯಲ್ಲಿ ಮೋಸ ಮಾಡಿದ್ದಕ್ಕಾಗಿ ಸಾರ್ವಜನಿಕರು ಮಾಲೀಕರ ಹಾಗೂ ಸಿಬ್ಬಂದಿ ವಿರುದ್ದ ತಿರುಗಿಬಿದ್ದರು. ಅದು ಪ್ರಭಾವಿ ವ್ಯಕ್ತಿಯೋರ್ವರ ಪೆಟ್ರೋಲ್ ಬಂಕ್. ಆ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡ್ರೆ 600 ಮಿಲಿ ಮಾತ್ರ ಆಗಬಹುದು. ಕೇಳಿದ್ರೆ ನಿಮ್ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಹೋಗಿ ಅಂತಾರೆ ಆ ಬಂಕಿನ ಮಾಲೀಕ. ಯಾರತ ಏನಿತು ಸ್ಟೋರಿ ಹೇಳಿದ್ದೆ ನೋಡಿ. ಇಂದು ಬೆಳಗ್ಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಿಂದ ಮಾತನಹಳ್ಳಿ ರಸ್ತೆಯಲ್ಲಿರೋ ಭಾರತ್ ಪೆಟ್ರೋಲ್ ಬಂಕ್ ಬಳಿ ದೊಡ್ಡ ರಾದಾಂತವೊಂದು ನಡೆಯಬಹುದು. ಯಾಕಂದ್ರೆ ಪೆಟ್ರೋಲ್ ಬಂಕ್ನಲ್ಲಿ ಕ್ಯಾನ್ ಮೂಲಕ ಡೀಸೆಲ್ ತುಂಬಿಸಿಕೊಳ್ಳಲು ಬಂದಿದ್ದ ಸ್ಥಳೀಯರು 500 ರೂಪಾಯಿಗೆ ಡೀಸೆಲ್ ಹಾಕಿಸಿಕೊಂಡ್ರೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಬಂದಿದೆಯಂತೆ. ಅಷ್ಟಕ್ಕೇನು ಇಲ್ಲಿ ದೊಡ್ಡ ರಾದಾಂತವೇನು ನಿಂತಿಲ್ಲ. ಆದರೆ ಪ್ರಶ್ನಿಸಲು ಹೋದಾಗ ಸಾರ್ವಜನಿಕರನ್ನ ಬಂಕ್ ಸಿಬ್ಬಂದಿಗಳು ಹಾಗೂ ಮಾಲೀಕ ಧಮ್ಕಿ ಹಾಕಿ ನಿಮ್ಮ ಕೈಯಲ್ಲಿ ಏನು ಮಾಡಿಕೊಳ್ಳಕ್ಕೆ ಆಗುತ್ತೋ ಹೋಗಿ ಎಂದು ಬೆದರಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಗುಂಪುಗೂಡಿ ಮಾಲೀಕರ ಹಾಗೂ ಸಿಬ್ಬಂದಿ ವಿರುದ್ದ ತಿರುಗಿ ಬಿದ್ದಿದ್ದಾರೆ. ಆ ಮಾಲೀಕ ಕೋಲಾರ ಜಿಲ್ಲಾ ಪಂಚಾಯಿತಿ ಸದಸ್ಯ, ಕಾಂಗ್ರೆಸ್ ಮುಖಂಡ ಗೋವಿಂದ ಸ್ವಾಮಿ ಅಂತ. ಈಗ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಆಪ್ತ ಹಾಗೂ ಸಂಸದ ಕೆಎಚ್ ಮುನಿಯಪ್ಪರ ದೂರದ ಸಂಬಂಧ. ಇನ್ನು ಇದು ಮೊದಲೇನಲ್ಲ, ಸಾಕಷ್ಟು ಬಾರಿ ಇಂತಹ ಘಟನೆಗಳು ಮರುಕರಿಸಿದ. ಅದರಿಂದ ಕೂಡಲೇ ಈ ಬ್ಯಾಂಕ್ ಅನ್ನು ಮುಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಸಿಸ್ಟಮ್ ಪ್ರಾಬ್ಲಮ್ ಅಂತ ಕತ್ತಾಯ ಕಾಯ್ತಾ ಇದ್ರ ದುಡ್ಡು ಕೊಟ್ಟಲ್ಲ ನಾವು ಮೂಡನ ಲೀಟರ್ಗೆ ಅಂತಯ್ಯ 60 ಲೀಟರ್ಲಿಕ್ಕೆ ಅಂತಯ್ಯ 10 ಲೀಟರ್ಲಿಕ್ಕೆ ಅಂತ ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಸಹ ಸಾರ್ವಜನಿಕರನ್ನ ಸಮಾಧಾನ ಪಡಿಸಿದ್ದು ಹೊರತು ಬಿಟ್ಟರೆ ಬಂಕ್ ವಿರುದ್ದ ಧ್ವನಿ ಎತ್ತಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಮಾಲೀಕ ಗೋವಿಂದ ಸ್ವಾಮಿ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ, ಬಂಕ್ ಟ್ಯಾಂಕ್ ಖಾಲಿಯಾಗುವ ಸಂದರ್ಭದಲ್ಲಿ ಹೇರ್ಕೊಂಡಿದ್ದ, ಇಲ್ಲಿಯವರೆಗೂ ಯಾವುದೇ ಸಮಸ್ಯೆಯಾಗಿಲ್ಲ, ಬೇಕಿದ್ರೆ ನಾಳೆ ತಜ್ಞರನ್ನ ಕರೆದುಕೊಂಡು ಬಂದಿ, ಇಲ್ಲವಾದರೆ ಕ್ರಮ ಜರುಗಿಸಿ ನಮ್ಮ ತಪ್ಪೇನಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪ್ರಭಾವಿ ವ್ಯಕ್ತಿ ಎಂದ್ರೆ ತಾವು ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದ ಜಿಲ್ಲಾ ಪಂಚಾಯಿತಿ ಸದಸ್ಯನಿಗೆ ಜನ ತಕ್ಕಪಾಠ ಕಲಿಸಿದ್ದಾರೆ. ಈ ಸಂಬಂಧ ದೂರು ನೀಡಿರುವ ಸಾರ್ವಜನಿಕರು ಬಂಕ್ನಲ್ಲಿನ ಅಕ್ರಮದ ಬಗ್ಗೆ ತನಿಖೆಗೆ ಒತ್ತಾಯಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಇಂತಹ ಅಕ್ರಮ ನಡೆಸಿ ಜನರನ್ನ ವಂಚಿಸಿದಿರೋ ಬಂಕ್ ವಿರುದ್ದ ಕ್ರಮ ಜರುಗಿಸಲಿ ಅನ್ನೋದೇ ನಾಗರಿಕರ ಅಭಿಲಾಷೆಯಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.